ನನಗೆ ಗೋಲ್ಗಪ್ಪ ತಿನ್ನೋದು ಇಷ್ಟ, ಮಳೆಯಲ್ಲಿ ಆಟ ಆಡೋದು ಇಷ್ಟ, ಆಮೇಲೆ ಈ ಚಿಕ್ಕ ಮಕ್ಕಳ ಜೊತೆ ಆಟ ಆಡೋದು ಇಷ್ಟ. ಸೊ ಇದೆಲ್ಲ ನಾನು ಮಾಡ್ಕೊಂಡಿರ್ಬೋದು, ಆ್ಯಂಡ್ ನಾನು ನಾನಾಗಿರ್ಬೋದು. ಸೊ ಅಲ್ಲಿ ಯಾರು ನನ್ನ ಜಡ್ಜ್ ಮಾಡೋಕ್ಕಿರಲ್ಲ, ಯಾಕೆಂದ್ರೆ ನನ್ನ ತುಂಬಾ ಕಮ್ಮಿ ಜನ ಗುರುತಿಡಿತಾರೆ ಅಂತ. ಹರಹರ ಮಹಾದೇವ ತುಂಬಾ ಗ್ಲಾಮ್ 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 ಆಗಿ ನೋಡ್ಬಿಟ್ಟಿದ್ರು ಅಂತ. ಸೊ ನಾನು ನನ್ನ ಲೈಫ್ ಒಂದು ಸುಮಾರು ಎಂಜಾಯ್ ಮಾಡಿಬಿಟ್ಟೆ ಆ ಟೈಮಲ್ಲಿ. ಬಟ್ ಅದಾದ್ಮೇಲೆ ನಾನು ಎ ಪ್ಲಸ್ ಅನ್ನೋ ಒಂದು ಮೂವಿ ಒಪ್ಕೊಂಡೆ. ಅದು ಉಪೇಂದ್ರ ಅವರ ಶಿಷ್ಯ ವಿಜಯ್ ಸೂರ್ಯ ಅವರು ಡೈರೆಕ್ಟ್ ಮಾಡಿರೋದು. ಸೂಪರ್ ಸ್ಟೋರಿ, ಬಟ್ ಪ್ರಾಬ್ಲಿ ಎಕ್ಸಿಕ್ಯೂಷನ್ ಅಲ್ಲಿ ಏನೋ ಲಿಮಿಟೇಷನ್ ಇಂದ ಅದು ಥಿಯೇಟರ್ಸ್ ಅಲ್ಲಿ ಅಷ್ಟು ವರ್ಕ್ ಆಗಿಲ್ಲ. ಅದು ಮೂವಿ ಒಳಗೆ ಮೂವಿ ಅನ್ನೋ ಕಾನ್ಸೆಪ್ಟ್ ತುಂಬಾ ಕಷ್ಟ. ಅದು ಉಪೇಂದ್ರ ಸರ್ ಮಾತ್ರ ಮಾಡಿದ್ರೆ ಬೆಸ್ಟ್ ನನ್ನ ಪ್ರಕಾರ. ಅದಾದ್ಮೇಲೆ ನಾನು ಅವಾಗ ನಂಗೆ ಅನಿಸ್ತು ಇಲ್ಲ ಎಕ್ಸ್ಪೆರಿಮೆಂಟ್ ಎಲ್ಲ ಬೇಡ, ನೀಟಾಗಿ ಒಂದು ಮೂವಿ ಮಾಡು, ಕ್ವಾಲಿಟಿ ಫಿಲ್ಮ್ ಮಾಡು. ಹಿಂಗೆಲ್ಲ ಮಾಡಿ ಜನ ಅದನ್ನ ಅರ್ಥನೇ ಮಾಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ಜನ ಏನಿಗೆ ದುಡ್ಡು ಕೊಟ್ಟು ನೋಡ್ತಾರೆ ಒಂದು ಮೂವಿನ ಅಂತ. ಆ ಟೈಮಲ್ಲಿ ಒಂದು ಸ್ವಲ್ಪ ಟೈಮ್ ತಗೊಂಡೆ, ನನ್ನ ಆಕ್ಟಿಂಗ್ ಸ್ಕಿಲ್ ಮೇಲೆ ನಾನು ವರ್ಕ್ ಮಾಡೋದು ಶುರು ಮಾಡಿದೆ. ಅದ್ರ ಮುಂಚೆ ನಾನು ಯಾವತ್ತೂ ಆಕ್ಟಿಂಗ್ ತಗೊಂಡಿರಲಿಲ್ಲ. ಬಟ್ ಹರಹರ ಮಹಾದೇವ ಪ್ರಾಬ್ಲಿ ನಂಗೊಂದು ದಾರಿ ತೋರಿಸ್ತು, ನಿನ್ಗೆ ಈ ಕಡೆ ಒಳ್ಳೆದಾಗುತ್ತೆ ಅಂತ. ಆ ದಾರಿ ನಂಬಿಕೊಂಡು ನಾನು ಆಕ್ಟಿಂಗ್ ವರ್ಕ್ಶಾಪ್ಸು ಅದು ಇದು ಅಟೆಂಡ್ ಮಾಡೋಕೆ ಶುರು ಮಾಡಿದೆ. ನನ್ನಲ್ಲೇ ನಾನು ಏನೇನು ಇದೆಯೋ ಅದೆಲ್ಲ ಲೈಕ್ ಎಕ್ಸ್ಪ್ಲೋರ್ ಮಾಡೋಕೆ ಶುರು ಮಾಡಿದೆ ಆ್ಯಂಡ್ ಆ್ಯಕ್ಟಿಂಗ್ ಕಲಿತೆ. ಆ ಆ್ಯಕ್ಟಿಂಗ್ ಕಲಿತಾದ್ಮೇಲೆ ನಾನು ಚಾರ್ಲಿಗೆ ಆಡಿಷನ್ ಕೊಟ್ಟಿರೋದು. ಆ್ಯಂಡ್ ಅಲ್ಲಿ ವಿತೌಟ್ ಮೇಕಪ್ ಏನೋ ಹೋಗಿದ್ರೆ ಅಂತಲ್ಲ, ಅದೇ ಅವ್ರಿಗೆ ಇಷ್ಟ ಆಗಿ ಸೆಲೆಕ್ಟ್ ಆಗಿದ್ದು. ಇವತ್ತಿಗೂ ಅಷ್ಟೇ ನಾನು ಪ್ರಿಫರ್ ಮಾಡೋದು ವಿತೌಟ್ ಮೇಕಪ್ ಓನ್ಲಿ. ನಾನು ಇವಾಗಲೂ ನೋಡಿದ್ರೆ ಲೈಕ್ ಮೈಲ್ಡ್ ಆಗಿ ಮಾಡ್ಕೊಳ್ತೀನಿ ಲಿಪ್ಸ್ಟಿಕ್ ಮಾತ್ರ. ನನ್ನ ಲಿಪ್ಸ್ ಸ್ವಲ್ಪ ಡಾರ್ಕ್ ಇದೆ, ಚಿಕ್ಕ ವಯಸ್ಸಿಂದ ನಾನು ಹಾಗೆ, ಅದಕ್ಕೆ ಮಾತ್ರ ಲಿಪ್ಸ್ಟಿಕ್ ಹಾಕ್ಕೊಳ್ತೀನಿ. ಅದು ಬಿಟ್ಟರೆ ನನಗೆ ಪರ್ಸ್ನಲಿ ಅದೇ ಇಷ್ಟ. ಓಕೆ, ಅನದರ್ ರೀಸನ್ ಇಸ್ ಹರಹರ ಮಹಾದೇವದಲ್ಲಿ 3 ಗಂಟೆ ಕಾಲ ಮೇಕಪ್ ರೂಮ್ ಅಲ್ಲಿ ಕೂತ್ಕೊಂಡು 1/2 kg ಮೇಕಪ್ ಹಾಕ್ಸ್ಕೊಂತಿದ್ನಲ್ವಾ, ಅದರಿಂದ ಒಂದು ಟ್ರೋಮಾನೇ ಆಗಿದೆ ನಂಗೆ ಮೇಕಪ್ ಕಡೆಗೆ. ನಂಗೆ ಆಗಲ್ಲ ಇವಾಗ, ಓ ಮೈ ಗಾಡ್ ಅನ್ಸ್ಬಿಡತ್ತೆ. ಹಾಕ್ಸ್ಕೊಳ್ಳೋದು ಒಂದು ಕಷ್ಟ, ಅದನ್ನ ತೆಗೆಯೋದು ಕಷ್ಟ, ಇನ್ನೊಂದು ಲೆವೆಲ್ ಕಷ್ಟ. ನಿದ್ದೆ ಮಾಡೋಕೆ 3 ಗಂಟೆ ಸಿಕ್ತಿತ್ತು, ಅದರಲ್ಲಿ 1/2 ಗಂಟೆ ಮೇಕಪ್ಪೇ ತೆಗೆಯೋದಂದ್ರೆ ಎಷ್ಟು ಇರಿಟೇಷನ್ ಇರುತ್ತೆ ಮೇಕಪ್ ಕಡೆ. ಸೊ ನನಗೆ ಹೇಟ್ರೇಟ್ ಶುರು ಆಗಿತ್ತು, ಅಂದ್ರೆ ಜಿಗ್ಗುಪ್ಸೆ ಹುಟ್ಬಿಟ್ಟಿತ್ತು ಮೇಕಪ್ ಕಡೆಗೆ ಒನ್ ಟೈಮಲ್ಲಿ. ಸೊ ನಾನು ಕಂಪ್ಲೀಟ್ ಆಗಿ ವಿತೌಟ್ ಮೇಕಪ್ಪೇ ಎಲ್ಲ ಕಡೆ ಟ್ರಾವೆಲ್ ಮಾಡ್ತಿದ್ದು, ಹಂಗೆಲ್ಲ ಆಗ್ಬಿಟ್ಟಿತ್ತು. ಸೊ ಇವಾಗಲೂ ಅಷ್ಟು ಲೈಕ್ ಆದಷ್ಟು ನಾನು ಐ ಅವಾಯ್ಡ್ ಮೇಕಪ್, ನಂಗೆ ಅಷ್ಟು ಇಷ್ಟ ಆಗಲ್ಲ. ಅಂದ್ರೆ ನಾನು ಅಗೇನ್ಸ್ಟ್ ಅಲ್ಲ ಮೇಕಪ್ದು, ನಾನು ತುಂಬಾ ತೀರಾ ಎಕ್ಸ್ಟ್ರೀಮ್, ಅದು ಸ್ಟಾರ್ಟಿಂಗ್ ಫೇಸ್ ಅಲ್ಲೇ. ಸೊ ಅದಕ್ಕೆ ನಾನು ಚಾರ್ಲಿ ಆಡಿಷನ್ ಹೋಗ್ಬೇಕಿದ್ರೆ ಐ ಮೇಡ್ ಶೋರ್ ನಾನು ಹೆಂಗಿದ್ದೀನೋ ನಾನು ಹಂಗೆ ಹೋಗ್ತೀನಿ. ಅವ್ರಿಗೆ ಇಷ್ಟ ಆದ್ರೆ ನಾನು ಹೆಂಗಿದ್ದೀನೋ ಹಂಗೆ ಇಷ್ಟ ಆಗ್ತೀನಿ, ಇಲ್ಲ ಅಂದ್ರೆ ನಾನು ಆ ಕ್ಯಾರೆಕ್ಟರ್ಗೆ ಸೂಟೇಬಲ್ ಇಲ್ಲ ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ನಾನು ಹಂಗೆ ಹೋದೆ. ಆ್ಯಂಡ್ ಅಲ್ಲಿ ಏನು ಗೊತ್ತಿಲ್ಲ, ಎ ಸಿ ವರ್ಕ್ ಆಗ್ತಿರ್ಲಿಲ್ವೋ ಏನೋ ಗೊತ್ತಿಲ್ಲ, ನಂದು ಶೂಟ್ ಮಾಡೋಕ್ಕೂ 5 minutes ಏನೋ ತಗೊಂಡಿದ್ದೆ ಸ್ಕ್ರಿಪ್ಟ್ ಓದೋಕ್ಕೆ. ನಾನು ಸ್ಕ್ರಿಪ್ಟ್ ಓದ ತಕ್ಷಣ ನಾನು ಅವರು ರೆಡಿ ಅಂತ ಕೇಳಿದ್ರು, ಕ್ಯಾಮ್ರಲ್ಲಿ ರೆಕಾರ್ಡ್ ಮಾಡಿದ್ರು. ಒಂದೇ ಶಾಟ್ ಯಾವುದು ಗೊತ್ತಾ, ಚಾರ್ಲಿಲಿ ನಾನು ಒಳಗೆ ಬರ್ಬೋದಾ ಅಂತ ಕೇಳ್ತೀನಿ ಮನೆ ಹತ್ರ ಹೋಗಿ. ಅದಕ್ಕೆ ಅವ್ರು ಇಲ್ಲ ಅಂತಾರೆ. ಎಕ್ಸ್ಕ್ಯೂಸ್ ಮೀ ಧರ್ಮ ಅವರೇ, ನಾನು ಆನಿಮಲ್ ವೆಲ್ಫೇರ್ ಬೋರ್ಡ್ ಇಂದ ಬಂದಿರೋದು, ನನ್ನ ಹೆಸರು ದೇವಿಕಾ ಅಂತ ಹೇಳ್ತೀನಲ್ಲ. ಅಲ್ಲಿಂದ ತಗೊಂಡು ಒಳಗೆ ಹೋಗಿ ಆ ಫಿಶಸ್ ಎಲ್ಲ ನೋಡಿ ಆನಿಮಲ್ ಹಿಂಸೆ ಇದೆಲ್ಲ ಒಫೆನ್ಸ್ ಅಂತ ಹೇಳ್ತೀನಲ್ವಾ, ಅದೆಲ್ಲ ಫುಲ್ ಒಂದೇ ಟೇಕ್, ಒಂದೇ ಟೇಕ್ ಅಲ್ಲಿ ತಗೋಬಿಟ್ಟು. ಅದು ಫುಲ್ ಅಲ್ಲಿ ತನಕ ಫುಲ್ ಡೈಲಾಗ್ 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 ಇದೆ, ಸುಮಾರು ಕಟ್ಟು ಮಾಡಿದಾರೆ ಅವರು. ಬಟ್ ಸುಮಾರು ಒಂದೇ ಟೇಕ್ ಅದು ಅಲ್ಲಿಂದ ಎಂಟರ್ ಆಗಿ ಹೆಂಗೆ ಹೋಗೋ ತನಕ. ನಾನು ಆಕ್ಟಿಂಗ್ ವರ್ಕ್ಶಾಪ್ ಮಾಡಿದ್ರಿಂದ ಸೊ ನಾನು ಕೆಲವು ಟ್ರಿಕ್ಸ್ ಇದಾವೆ ಟು ವಿಜುವಲೈಸ್ ಅಲ್ಲಿ ಇದಿದೆ 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 ಅಂತ.